ಕರಣಿ ಮತ್ತು ಘಾತಾಂಕಗಳ ರೂಪದಲ್ಲಿರುವ ಮಿಶ್ರ ಸಮಸ್ಯೆಯನ್ನು ಬಿಡಿಸುವಂಥದ್ದು ಇವಾಲ್ವೇಟಿಂಗ್ ಮಿಕ್ಸ್ಡ್ ರಾಡಿಕಲ್ಸ್ ಆ್ಯಂಡ್ ಎಕ್ಸ್ಪೋನೆಂಟ್ಸ್ ಈಗ ಉದಾಹರಣೆಯನ್ನು ನೋಡೋಣ ಆರರ ಘಾತ ಅರ್ಧ ಆರರ ಘಾತ ಅರ್ಧ ಇಂಟು ಫಿಫ್ತ್ ರೂಟ್ ಆರು ಅದರ ಘಾತ ಮೂರು ಈಗ ಇದು ಒಂದು ಕರಣಿ ಪಕ್ಕದಲ್ಲಿ ಒಂದು ಘಾತಾಂಕ ರೂಪದಲ್ಲಿರುವಂತಹ ಒಂದು ಸಂಖ್ಯೆ ಈಗ ಇದನ್ನು ಬಿಡಿಸಬೇಕಾಗತ್ತೆ ಇದನ್ನು ಬಿಡಿಸಬೇಕು ಅಂದಾಗ ಇಲ್ಲಿ ಮಿಶ್ರ ಸಮಸ್ಯೆ ಆಗಿದೆ ಇದನ್ನು ಬಿಡಿಸೋಣ ಈಗ ಮೊದಲನೇದಾಗಿ ಆರರ ಗಾತ ಅರ್ಧ ಹಾಗೆ ಇರಲಿ ಆರರ ಗಾತ ಅರ್ಧ ಇಂಟು ಆರರ ಗಾತ ಒಂದು ಬಾಗಿಸು ಐದು ಇದು ಫಿಫ್ತ್ ರೂಟ್ ಅದರಿಂದ ಒಂದು ಬಾಗಿಸು ಐದು ಅದರ ಗಾತ ಮೂರು ಅದರ ಗಾತ ಮೂರು ಎ ಎಗಾತ ಎಮ್ ಅದರ ಗಾತ ಎನ್ ಇಸಿಕೊಳ್ ಟು ಎ ಎ ಗಾತ ಎಮ್ ಇಂಟು ಎನ್ ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಆರರ ಗಾತ ಅರ್ಧ ಇಂಟು ಆರರ ಗಾತ ಒಂದು ಮೂರ್ಲ ಮೂರು ಬಾಗಿಸು ಐದು ಈಗ ಎ ಎ ಗಾತ ಎಮ್ ಇಂಟು ಎ ಎ ಗಾತ ಎನ್ ಇಸಿಕೊಳ್ ಟು ಎ ಎ ಎಂ ಪ್ಲಸ್ ಎನ್ ಈಗ ಆಧಾರ ಸಂಖ್ಯೆಗಳು ಸಮ ಇರೋದರಿಂದ ಗಾತಗಳನ್ನು ಕೂಡ್ಕೊಳ್ಬೇಕಾಗತ್ತೆ ಅದರಿಂದ ಆರರ ಗಾತ ಅರ್ಧ ಪ್ಲಸ್ ಮೂರು ಬಾಗಿಸು ಐದು ಇಲ್ಲಿ ಗಮನಿಸಿ ಇಲ್ಲಿ ಛೇದ ಡಿನಾಮಿನೇಟರ್ ಎರಡು ಮತ್ತು ಐದಿದೆ ಇವುಗಳ ಲಾಸಹ ಹತ್ತು ಬರ್ತದೆ ಹಾಗಂದ್ರೆ ಹತ್ತು ಬರೋದ್ರಿಂದ ಈಗ ಹತ್ತು ಬರುವಂತೆ ಛೇದ ಹತ್ತು ಬರುವಂತೆ ಅಂಶ ಮತ್ತು ಛೇದವನ್ನು ನಾವು ಲಾಸಹದಿಂದ ಗುಣಿಸ್ಕೊಳ್ಬೇಕಾಗತ್ತೆ ಆರರಗಾತ ಅಂದ್ರೆ ಇಲ್ಲಿ ಹತ್ತು ಬರಬೇಕಂದ್ರೆ ಐದು ಐದು ಒಂದು ಐದು ಇಲ್ಲೂ ಅಷ್ಟೇ ಐದು ಎರಡು ಹತ್ತು ಪ್ಲಸ್ ಇಲ್ಲಿ ಇಲ್ಲಿ ಛೇದ ಹತ್ತು ಬರ್ಬೇಕಂದ್ರೆ ಎರಡರಿಂದ ಗುಣಿಸ್ಕೊಳ್ಬೇಕು ಎರಡು ಮೂರಲ್ಲಿ ಆರು ಎರಡು ಹತ್ತು ಈಗ ಛೇದ ಸಮ ಇದೆ ಅಂಶಗಳನ್ನು ಕೂಡ್ಕೊಳ್ಬೇಕಾಗುತ್ತೆ ಆರರಗಾತ ಐದು ಪ್ಲಸ್ ಆರು ಹನ್ನೊಂದು ಹನ್ನೊಂದು ಬಾಗಿಸು ಹತ್ತು ಅಂದರೆ ಆರರಗಾತ ಎಷ್ಟು ಬಂತಪ್ಪ ಅಂದರೆ ಹನ್ನೊಂದು ಬಾಗಿಸು ಹತ್ತು ದೇರ್ ಫೋರ್ ಆರರಗಾತ ಅರ್ಧ ಇಂಟು ಫಿಫ್ತ್ ರೂಟ್ ಸಿಕ್ಸ್ ಟು ದ ಪವರ್ ಆಫ್ ತ್ರೀ ಅದನ್ನು ಬಿಡಿಸಿದಾಗ ಬರುವಂತಹ ಉತ್ತರ ಏನಪ್ಪ ಅಂದರೆ ಆರರ ಗಾತ ಹನ್ನೊಂದು ಬೈ ಹತ್ತು ಈ ರೀತಿ ನಾವು ಕರಣಿ ಮತ್ತು ಘಾತಾಂಕ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಮಿಶ್ರ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಬಿಡಿಸಬಹುದಾಗಿದೆ